ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಇವತ್ತಿನ ನಮ್ಮ ಪಯಣ ಪುಣೆ ಚಿಂಚೋಡಲ್ಲಿ ಇರುವಂಥ ಮೌರ್ಯ ಗೋಸಾವಿ ಸಮಾಧಿ ಮಂದಿರ ಇಲ್ಲಿಗೆ ಇದು ತುಂಬ ಪ್ರಸಿದ್ಧಿಯನ್ನು ಹೊಂದಿರುವಂತಹ ಒಂದು ದೇವಸ್ಥಾನ ಇಲ್ಲಿಗೆ ಬಂದು ಜನರು ಬೇಡಿಕೊಂಡ್ರೆ ಅವರ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗ್ತವೆ ಎಂದು ಹೇಳ್ತಾರೆ ಗಣೇಶ ಭಕ್ತ ಮೌರ್ಯ ಗೋಸಾವಿ ಇವರ ಒಂದು ಸಮಾಧಿ ಈ ಇರುವಂಥ ದೇವಸ್ಥಾನವಿದು ಸೊ ಬನ್ನಿ ವೀಕ್ಷಕರೇ ದೇವಸ್ಥಾನ ಹೇಗಿದೆ ಅಂತ ನೋಡೋಣ ದೇವಸ್ಥಾನಕ್ಕೆ ಪ್ರವೇಶ ಮಾಡ್ತಿದ್ದಂತೆ ಅಲ್ಲಿ ನಮಗೆ ಹಣ್ಣುಕಾಯಿ ಅಂಗಡಿಗಳೆಲ್ಲ ಸಿಗ್ತವೆ ನಂತರ ಇಲ್ಲಿ ಚಪ್ಪಲಿಯನ್ನು ಬಿಟ್ಟು ನಾವು ಒಳಗಡೆ ದೇವಸ್ಥಾನಕ್ಕೆ ಮೆಟ್ಲುಗಳ ಮುಖಾಂತರ ಇಳಿದುಕೊಂಡು ಹೋಗಬೇಕು ಸಂಪೂರ್ಣವಾಗಿ ಪ್ರಶಾಂತತೆಯನ್ನು ಹೊಂದಿರುವಂತಹ ಕಲ್ಲಿನಿಂದ ಕಟ್ಟಲ್ಪಟ್ಟಿರುವಂತಹ ದೇವಸ್ಥಾನವಿದು ಇದು ಪಾವನಿ ನದಿಯ ದಡದಲ್ಲಿ ಇದೆ ಇದೆಲ್ಲ ದೇವಸ್ಥಾನದ ಒಳಗಡೆ ಇರುವಂತಹ ಚಿತ್ತಾರಗಳು ಗೋಡೆಯ ಮೇಲೆ ಅಲ್ಲಲ್ಲಿ ಗಣೇಶನ ಕುರಿತಾದ ಕಥೆಗಳನ್ನೊಳಗೊಂಡಂತಹ ಚಿತ್ತಾರಗಳನ್ನು ಅಲ್ಲಲ್ಲಿ ಕೆತ್ತಿ ಇಟ್ಟಿದ್ದಾರೆ ಗಣೇಶ ಭಕ್ತರಾಗಿದ್ದಂತಹ ಮೌರ್ಯ ಗೋಸಾವಿ ಇವರ ಸಮಾಧಿ ಇರುವಂತಹ ದೇವಸ್ಥಾನವಿದು ಅವರ ಸಮಾಧಿಯ ಮೇಲೆ ಅವರ ಮಗ ಚಿಂತಾಮಣಿಯವರು ಈ ಗಣಪತಿ ದೇವರ ದೇವಸ್ಥಾನವನ್ನು ಕಟ್ಟಿದರು ಎಂದು ಕಥೆಯಲ್ಲಿ ಹೇಳಲಾಗಿದೆ ಗಣಪತಿ ದೇವರ ಅಪಾರ ಭಕ್ತನಾಗಿದ್ದಂಥ ಮೌರ್ಯ ಗೋಸಾವಿಯವರು ಜನರಿಗೆ ಗಣಪತಿ ದೇವರ ಕುರಿತಾಗಿ ಅವರ ವಿಚಾರಗಳನ್ನೆಲ್ಲ ಹೇಳ್ತಾ ಇದ್ದರು ಆನಂತರ ಅವರು ಸಜೀವ ಸಮಾಧಿಯನ್ನು ತೆಗೆದುಕೊಳ್ಳಲು ಬಯಸ್ಕೊಂಡು ಬಯಸಿದ್ರು ನಂತರ ಅವರು ಒಂದು ದೊಡ್ಡ ಗುಹೆಯ ಒಳಗಡೆ ಪಾವನಿ ನದಿಯ ದಡದಲ್ಲಿರುವಂಥ ಒಂದು ಗುಹೆಯ ಒಳಗಡೆ ಕೂತು ಜೀವಂತ ಸಮಾಧಿಯನ್ನು ಪಡೆದುಕೊಂಡರು ಆ ಅವರ ಮಗ ಚಿಂತಾಮಣಿಯವರು ಅವರು ಕುಳಿತಿದ್ದ ಆ ಗುಹೆಯ ಮೇಲ್ಭಾಗದಲ್ಲಿ ಅವರ ತಲೆಯ ಮೇಲೆ ಭಾಗದಲ್ಲಿ ದೇವರ ಗಣಪತಿ ದೇವರ ವಿಗ್ರಹ ಬರುವ ರೀತಿಯಲ್ಲಿ ಈ ದೇವಸ್ಥಾನವನ್ನು ಕಟ್ಟಿದರು ಎಂದು ಕಥೆಯಲ್ಲಿ ಹೇಳುತ್ತಾರೆ ಸೊ ನದಿಯ ದಡದಲ್ಲಿ ಇರುವುದರಿಂದಾಗಿ ಇಲ್ಲಿ ಸುತ್ತಲೂ ಹಚ್ಚ ಹಸುರಿನ ಗಿಡಗಂಟಿಗಳೆಲ್ಲ ತುಂಬಿಕೊಂಡಿವೆ ಹಾಗೂ ನದಿಯ ಕಲರವ ಇದೆ ಸೊ ಈ ದೇವಸ್ಥಾನ ಸಂಪೂರ್ಣ ಕಲ್ಲಿನಿಂದ ಕಟ್ಟಲ್ಪಟ್ಟಿರುವುದರಿಂದ ತುಂಬ ತಂಪಾಗಿದೆ ಹಾಗೂ ಪ್ರಶಾಂತವಾಗಿದೆ ಇಲ್ಲಿ ಬಂದು ಕುಳಿತುಕೊಂಡು ಗಣಪತಿ ದೇವರ ಭಕ್ತಿಯಲ್ಲಿ ನಾವು ತಲ್ಲೀನರಾಗಬಹುದು ಮೋರಿಯ ಗೋಸಾವಿಯವರಲ್ಲದೆ ಅವರ ಕುಟುಂಬದಲ್ಲಿ ಸೇರುವಂಥ ಅವರ ಮಗ ಚಿಂತಾಮಣಿ ಅವರ ಮಗ ಹೀಗೆ ಏಳು ತಲೆಮಾರುಗಳ ಸಂತರ ಸಮಾಧಿ ಇಲ್ಲೇ ಇದೆ ಎಂದು ಹೇಳ್ತಾರೆ ಹಾಗೂ ಇದರ ಪಕ್ಕದಲ್ಲಿ ಒಂದು ಸಣ್ಣ ಗಾರ್ಡನ್ ಇದೆ ನದಿ ನೋಡಿ ಎಷ್ಟು ಪ್ರಶಾಂತವಾಗಿದೆ ಸೊ ದೇವಸ್ಥಾನವನ್ನು ಪ್ರ ನೋಡಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಪಕ್ಕದಲ್ಲಿರುವಂತಹ ಈ ಗಾರ್ಡನಲ್ಲಿ ಬಂದು ಕುಳಿತು ಸ್ವಲ್ಪ ಸಮಯವನ್ನು ಕಳೆದುಕೊಂಡು ನಂತರ ನಾವು ಹೋಗ್ಬೋದು ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಕ್ಕಳಿಗೆ ಆಟ ಆಡಲಿಕ್ಕೆ ಬೇಕಾದಷ್ಟು ಇಲ್ಲಿ ಆಟದ ಸಲಕರಣೆಗಳಿವೆ ಎಂಟ್ರಿ ಫೀ ಏನಿಲ್ಲ ಫ್ರೀ ಆಗಿದೆ ಗಾರ್ಡನ್ ಕೂಡ ಒಂದು ಒಳ್ಳೆಯ ಪ್ಲೇಸ್ ಇದು ಸೊ ವೀಕ್ಷಕರೇ ನೀವು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಿ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ